ಸರಿ, ತೊಟ್ಟಿ ಮನೆ ತರ ಕಟ್ಟಿದ್ದಾರೆ ಸರ್. ಇಲ್ಲಿ ಹಿಂದೆ ಕುದುರೆನ ಇಲ್ಲಿ ಕಟ್ಟಿದ್ರು ಮೇಡಮ್. ಈ ಜಾಗದಲ್ಲಿ ಕುದುರೆಗಳನ್ನ ಕಟ್ಟಿದ್ರು. ಇದೇನ ಈ ಮರಗಳಿದೆ ಮೇಡಮ್, ಇದೆಲ್ಲ ಬರ್ಮಾ ದೇಶದಿಂದ ತರಿಸಿದಂತ ಮರಗಳು ಅಂತ ಹೇಳ್ತಾರೆ ಮೇಡಮ್. ಹುಡುಕರು ಇಲ್ಲಿ ಬೆಂಕಿ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಬೆಂದೋಗ್ಬಿಟ್ಟಿದೆ ಮೇಡಮ್. ಚಿಕ್ಕರಲ್ಲಿ ಇದೆ ಇದು ಅರಮನೆ. ಅರಮನೆ ಬರ್ತಾ ಮೇಡಮ್, ಒಂದ್ ಎರಡು ಎಕರೆ ಬರಲ್ಲ ಮೇಡಮ್. ಎರಡು ಮನೆ ಒಳಗಡೆ ಇಷ್ಟು ದೊಡ್ಡದಾಗಿರ್ಬೇಕಾದ್ರೆ ಹೊರಗಡೆನೆ ತುಂಬಾ ಜಾಗ ಇದೆ. ದಿವನ್ ಪೂರ್ಣಯ್ಯವರ ಪುರತ ಬಂಗ್ಲೆ ಫಿನಿಶ್ ಆಯ್ತು ಅಂತ ಬರೆದ್ಬಿಟ್ಟೆ. ಅದು ನಮ್ಮ ಪ್ರಸರಣದಲ್ಲಿ ಪ್ರಿಂಟ್ ಪೇಜ್ ಬಂದ್ಬಿಡ್ತು ಮೇಡಮ್ ಸುದ್ದಿ. ಆ ಕ್ಷಣಕ್ಕೆ ಅವತ್ತೇ ಅವ್ರಿಗೆ ಮೆಸೇಜ್ ಗೊತ್ತಾಯ್ತು. ಪುನಃ ಅಧಿಕಾರಿಗಳು ಬಂದರು, ಪುನಃ ಅಧಿಕಾರಿ ಎಲ್ಲ ಪ್ರತಿಯೊಬ್ಬರು ಬಂದು ಮೇಡಮ್ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನ ಸ್ಟಾಪ್ ಮಾಡಿಸಿ ಅದನ್ನ ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದ್ರು. ಸರಿ, ತೊಟ್ಟಿ ಮನೆ ತರ ಕಟ್ಟಿದ್ದಾರೆ ಸರ್. ಇಲ್ಲಿ ಹಿಂದೆ ಕುದುರೆನ ಇಲ್ಲಿ ಕಟ್ಟಿದ್ರು ಮೇಡಮ್. ಈ ಜಾಗದಲ್ಲಿ ಕುದುರೆಗಳನ್ನ ಕಟ್ಟಿದ್ರು. ಸೀಮೆ ಹಂಚಿನ ಮನೆ ಮಾಡಿದ್ರು ಮೇಡಮ್. ಸೇಮ್ ಹಿಂದೆ ಹೆಂಗಿತ್ತು ಮೇಡಮ್, ಆ ಪ್ಲಾನ್ ಪ್ರಕಾರನೇ ಇತ್ತು. ಇಲ್ಲಿ ಒಂದು ತೊಟ್ಟಿ ಇತ್ತು ಮೇಡಮ್. ಇಲ್ಲಿ ಅಂದ್ರೆ ಕುದುರೆಗಳು ನೀರು ಕುಡಿಯೋಕೆ, ಮತ್ತೆ ಬಟ್ಟೆ ಗಿಟ್ಟೆ ಒಗೆಯೋಕೆ, ರಾಜರ ಹೋಮ್ಸಿಕ್ರೆ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅನ್ನೋ ಕಿಚ್ಚಿಗೆ ಇಲ್ಲೇ ಒಂದು ಕೊಳನ ನಿರ್ಮಾಣ ಮಾಡ್ಕೊಂಡಿದ್ರು ಮೇಡಮ್. ಇಲ್ಲಿ ಎಲ್ಲ ಮಾಡ್ಕೊಂಡು ಏನು ರಾಜರ ಏನು ದಿವನ್ ಪೂರ್ಣಯ್ಯ ಕುಟುಂಬಸ್ಥರು ಮತ್ತೆ ಪುರೋಹಿತರು ಏನು ಆಸ್ಥಾನದಲ್ಲಿ ಇಲ್ಲಿ ಏನಿದ್ರು ಇಲ್ಲಿ ಅವ್ರು ಬಳಸಕ್ಕಂತ ಇದು ಇಟ್ಕೊಂಡಿದ್ರು ಮೇಡಮ್. ಇಲ್ಲಿ ಅಡುಗೆ ಮಾಡೋದು ಮತ್ತೆ ಬಂದಂತ ಒಂದು ಅತಿಥಿಗಳಿಗೆ ಊಟ ಸತ್ಕಾರಗಳನ್ನ ಮಾಡೋದು, ಸೈನಿಕರುಗಳಿಗೆ ಮತ್ತೆ ಹೊರಗಡೆಯಿಂದ ಬರ್ತಾರಲ್ಲ ಮೇಡಮ್ ಅಧಿಕಾರಿಗಳು ಮಾಡ್ಕೊಂಡಿರ್ತಾರಲ್ಲ ಗ್ರಾಮ ಲೆವೆಲ್ಗಳ ಶೇಖದಾರ ಜಮೀನ್ದಾರ ಈ ಥರ ಎಲ್ಲ ಬರ್ತಿರಲ್ಲ ಮೇಡಮ್, ಪಂಚಾಯತಿ ಸದಸ್ಯರುಗಳು ಅಂಥವ್ರಿಗೆ ಊಟ ಅಲ್ಲದಂತ ಮಾಡ್ಕೊಂಡು ಮತ್ತು ಇಲ್ಲಿ ಒಂದು ಹಳೇದು ಒಂದು ಇದಿತ್ತು ಮೇಡಮ್, ಕೊಳದ ರೀತಿನೇ ಮಾಡಿದ್ದಾರೆ ಮೇಡಮ್ ಇದನ್ನು. ಓ, ಇಲ್ಲಿ ಈ ಜಾಗದಲ್ಲಿ ಕೊಳ ಇತ್ತ? ಕೊಳ ಇತ್ತು ಮೇಡಮ್. ಅದನ್ನ ಕ್ಲೋಸ್ ಮಾಡಿ ಇವಾಗ ಈ ತರ ಮಾಡಿದ್ದಾರೆ. ಅದನ್ನ ಒಂದು ಅದೇ ತರ ಮಾದರಿಯಲ್ಲಿ ಮಾಡಿದ್ದಾರೆ ಮೇಡಮ್ ಇಲ್ಲಿ. ಬನ್ನಿ ಹಾಗಾದ್ರೆ ಮೇಲೆ ಹೋಗೋಣ, ಮೇಲೆ ಏನಿದೆ ಅಂತ ನೋಡೋಣ. ಮತ್ತೆ ಮೇಡಮ್, ಈ ದಿವನ್ ಪೂರ್ಣಯ್ಯವರ ಮುಂಬಡಿ ಕೃಷ್ಣದಾಸ ಒಡೆಯರು ಸುಬ್ಬರಾಯ ದಾಸರು ಕೃಷ್ಣದಾಸರು ಮೇಡಮ್ ಇವ್ರದ್ದು, ಅವ್ರ ಕಾಲದಲ್ಲಿ ಇದನ್ನ ಮಾಡಿದಂಥದ್ದು ಮಠವ ಈ ಚಿತ್ರಗಳು ಹಾಕಿದ್ದಾರೆ ಮೇಡಮ್. ಮತ್ತಿದೇನ ಈ ಮರಗಳಿದೆ ಮೇಡಮ್, ಇದೆಲ್ಲ ಬರ್ಮಾ ದೇಶದಿಂದ ತರಿಸಿದಂತ ಮರಗಳು ಅಂತ ಹೇಳ್ತಾರೆ ಮೇಡಮ್. ಓ, ಬರ್ಮಾ, ಇಂದಿನ ಬಾಂಗ್ಲಾದೇಶ. ಅಲ್ಲಿಂದ ತರಿಸಿರಿ ಇದನ್ನೆಲ್ಲ ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿ ಇಳಿಯೋದು ಮತ್ತೆ ಹತ್ತೋದು ಎರಡು ಸೈಡ್ ಹೋಗ್ಬಹುದು, ಇಲ್ಲಿನೂ ಹೋಗ್ಬಹುದು, ಅಲ್ಲಿನೂ ಇಳಿಬಹುದು. ಇಲ್ಲೆಲ್ಲ ಮರದಿಂದನೇ ಕೂಡ ಇದನ್ನ ನಿರ್ಮಾಣ ಮಾಡಿರೋದಂತದ್ದು ಮೇಡಮ್ ಇದೆಲ್ಲ. ತೇಗ ಮತ್ತೆ ಇದರ ಪಕ್ಕದಲ್ಲಿ ಬೇರೆನಾಥ ಸ್ವಾಮಿ ಬೆಟ್ಟ ಇರೋದ್ರಿಂದ ಸಾಕಷ್ಟು ಮರಗಳನ್ನ ತಂದಿದ್ರು ಮತ್ತೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಮೇಡಮ್ ಬೇರೆ ವಿದೇಶಗಳಿಂದ ತರಿಸಿ ಮೇಡಮ್ ಅದನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಯಾಕಂದ್ರೆ ಇಲ್ಲೆಲ್ಲ ಸಿಮೆಂಟ್ ಹಾಕಿಲ್ಲ ಮೇಡಮ್, ಫುಲ್ ಎಲ್ಲ ಮರದಿಂದ ಇದನ್ನ ಬಂದೋಬಸ್ತ್ ಮಾಡಿದ್ದಾರೆ. ಎಷ್ಟು ಕ್ವಾಲಿಟಿ ಇದೆ ನೋಡಿ, ಇವಾಗ್ಲೂ ಕೂಡ ಎಷ್ಟು ಡಿಸೈನ್ ಎಲ್ಲ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಲಕ್ಷಾಂತರ ರೂಪಾಯಿ ಬೆಲೆ ಬಳತ್ತೆ ಮೇಡಮ್. ಇವಲ್ಲಿರೋ ಮರಗಳಿಗೆ ಮೇಡಮ್ ಎಲ್ಲ ಹೇಳ್ತಿರೋದೆಲ್ಲ ಮರಗಳು ಮೇಡಮ್ ನಾವು. ಓ, ಇಲ್ಲಿ ಕಿಟಕಿ ಇದೆಯಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕಾಣಿಸ್ತಾ ಇತ್ತು ಮೇಡಮ್. ಏನ್ ಬೇಕು ಕಾಣಿಸ್ತದೆ. ಮತ್ತೆ ಇಲ್ಲಿ ಹಳೆಯ ಫೋಟೋಗಳು ಅಂದ್ರೆ ರಾಜರ ಕಾಲದಲ್ಲಿ ಚಿತ್ರಗಾರರು ಬರೆತಿದ್ದಂತ ಪ್ರಸಿದ್ಧ ಚಿತ್ರಗಾರರು ಬರೆತಿದ್ದಂತ ಫೋಟೋಗಳನ್ನೆಲ್ಲ ಮೇಡಮ್ ಇಲ್ಲಿ ಅಳವಡಿಸಿದ್ದಾರೆ. ಗಣೇಶನ್ ಫೋಟೋಸ್ ಇದೆ, ಲಕ್ಷ್ಮಿ ಫೋಟೋ ಇದೆ, ಮಹಿಷವರ್ಧಿನಿ ಫೋಟೋಸ್ ಇದೆ, ಅಷ್ಟಲಕ್ಷ್ಮಿಯರ್ ಫೋಟೋಸ್ ಇದೆ, ಕೃಷ್ಣಂದು ಮಹಿಷಮರ್ದಿನಿ ಫೋಟೋಸು, ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಧುನಿಕ ತಾಂಜಾವೂರಿಂದ ಕರೆಸಿ ಮಾಡಿದಂಥ ಫೋಟೋಸು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೀಗಿದ್ರು ಅವರು ವಯಸ್ಸಾದ ಕಾಲದಲ್ಲಿ. ಓ, ಇದು ಜನಪದ ಶೈಲಿಯಲ್ಲಿ ಮಾಡಿದ್ದಂಥದ್ದು 2011 ಬರ್ಸಿರೋದಿದು, ಮದುವೆ ಮನೆಯಲ್ಲಿ ಬರೀತಾರಲ್ಲ ಇವಾಗ ಆಧುನಿಕ ಶೈಲಿ. ದುಂಡ ಮಹಾದೇವ ಸ್ವಾಮಿ ಯಳಂದೂರು. ಸರ್ ಬನ್ನಿ ಇಲ್ಲಿ, ಇದ್ಯಾರು ಮಹಾದೇವ ಸ್ವಾಮಿ, ದುಂಡ ಮಹಾದೇವ ಸ್ವಾಮಿ? ಮೇಡಮ್ ಈತ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಮೇಡಮ್, ಇಲ್ಲಿ ನಮ್ಮ ಲೋಕಲ್ ಹುಡುಗನೇವ. ಅಂದ್ರೆ ಅವ್ರು ಬರ್ದಿರೋ? ಆತ ಬರ್ದಿರೋದು ಮೇಡಮ್. ಇದು ನಮ್ಮ ಇಲ್ಲಿ ಒಬ್ಬ ದಾಸ ಇದೆ ಮೇಡಮ್, ಇವ ಸೇಮ್ ಅವ್ನು ನೋಡ್ಕೊಂಡು ಹೆಂಗಿದ್ದಾನೆ ಅದನ್ನ ನಿಲ್ಸಿ ಬರ್ಸಿರೋದು ಮೇಡಮ್ ಅವನ. ಇಲ್ಲೊಂದು ಅಂಗಡಿ ಹಾಕೊಂಡಿದ್ದಾನೆ ಹುಡುಗ, ಅವನು ಅಕಾಡೆಮಿ ಸದಸ್ಯ ಮೇಡಮ್. ಓ, ಇಲ್ಲಿ ಚಾಮರಾಜನಗರ ಜಿಲ್ಲೆದು ಸಂಪೂರ್ಣ ಮಾಹಿತಿ ಇದೆ. ಹೌದು ಮೇಡಮ್.
ಎಷ್ಟು ತಾಲೂಕಿದೆ ಮತ್ತೆ ಯಾವ ರೀತಿ ಆಳ್ವಿಕೆ ಮಾಡಿದ್ರು ಮತ್ತೆ ಯಳಂದೂರು ತಾಲೂಕಿನ ಇತಿಹಾಸ. ದಿವಾನ್ ಪುಣೆಯವರು 1746 1812 ಇರ್ತಾರೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ನಿಮ್ಮ ತಾಲೂಕೇ ಕಾಣಿಸ್ತಿರ್ತಾರೆ. ಮೇಲ್ಗಡೆ ಹೋಗ್ಬೇಕು ಸರ್. ಇಡೀ ಯಳಂದೂರೇ ಕಾಣಿಸ್ತಾ ಇತ್ತು. ಏನದು ಟೆಂಪಲ್? ಟೆಂಪಲ್ ಯಾವ ಟೆಂಪಲ್? ಗೌರಿಶಂಕರ ಟೆಂಪಲ್. ಓ, ಗೌರಿಶಂಕರ ಟೆಂಪಲ್ ಬಗ್ಗೆ ಅಲ್ಲೇ ಹೋಗಿ ಮಾತಾಡೋಣ. ಓ, ಇಲ್ಲಿಂದ ಅದು ಕಾಣಿಸ್ತಾ ಇತ್ತು. ಬನ್ನಿ. ಅದೇ ಬನ್ನಿ. ಈ ಕಡೆ. ಈ ಕಡೆನಾ? ಅಗ್ಗ ಹಾಕಿದ್ದೀರಾ? ಹೋಗಕ್ಕಾಗಲ್ವಾ? ಯಾಕಲ್ಲ ಮೇಡಮ್, ಆಗ ಯಾರೋ ಕುಡುಕರು ಇಲ್ಲಿ ಬೆಂಕಿ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಬೆಂದೋಗ್ಬಿಟ್ಟಿದ್ದೆ ಮೇಡಮ್. ಹೌದಾ? ಆಮೇಲೆ ಮತ್ತೆ ರೀಕ್ರಿಯೇಟ್ ಮಾಡಿರೋದು. ಒಂದಷ್ಟು ಅಲೆಗಳೆಲ್ಲ ಸುಟ್ಟೋಗಿರೋದನ್ನ ಹೊಸದಾಗಿ ಪ್ಯಾಚ್ ಅಪ್ ಮಾಡಿ ಮತ್ತೆ ಮಾಡಿರೋದು. ಎಷ್ಟು ಎಕ್ರೆಲ್ಲಿ ಇದೆ ಇದು ಅರಮನೆ? ಅರಮನೆ ಬರ್ತದೆ ಮೇಡಮ್, ಒಂದು 2 ಎಕರೆ ಬರಲ್ಲ ಮೇಡಮ್. ಎರಡು ಮನೆ ಒಳಗಡೆ ಇಷ್ಟು ದೊಡ್ಡದಾಗಿರ್ಬೇಕಾದ್ರೆ ಹೊರಗಡೆನೇ ತುಂಬ ಜಾಗ ಇದೆ. ಓ, ಪಾರಿವಾಳ. ಓ, ಅದು ಪಾಳೆಗಾರ ಮುಂಚೆ ಇದ್ದಿದ್ದು 500 ವರ್ಷದಗಳ ಮನೆ ಅಂತ ತೋರಿಸ್ತಾ ಇದ್ವಲ್ಲ ಅರಮನೆ. ಓ, ಅದ್ರದ್ದು ಇಡೀ ಯಳಂದೂರು ಕಾಣುತ್ತೆ. ಒಂದು ರೌಂಡು ಬನ್ನಿ, ಮ್ಯಾಕ್ ಹೋಗೋಣ. ಇದು ಲೈಟಾ ಅಥವಾ ಹೆಂಗೆ ಕಟ್ಟಿರೋದ? ಕಟ್ಟಿರೋದು ಮೇಡಮ್, ಹಿಂದೆಲ್ಲ ಭಾಳ ಚೆನ್ನಾಗಿ ಕಟ್ಟಿದ್ರು ಮೇಡಮ್. ಅದೆಲ್ಲ ಹಾಳಾದ ಮೇಗ ಇಲ್ಲಿ ಭುವನೇಶ್ವರಿ ಮೇಡಮ್ ಇದು. ಓ, ಭುವನೇಶ್ವರಿ. ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಮೈಸೂರು ಲಾಂಛನ ಯಾಕೆ ಹಾಕಿಲ್ಲ ಸರ್? ಲಾಂಛನ ಇದಕ್ಕೆ ಯಾವುದಕ್ಕೂ ಹಾಕಿಲ್ಲ ಸರ್. ಇಲ್ಲಿ ಯಾವ ಹಾಕಿಲ್ಲ ಲಾಂಛನ. ಯಾಕಂದ್ರೆ ಲಾಂಛನ ಹಾಕ್ಬೇಕಾದ್ರೆ ರಾಜರದ ಆದ್ರೆ ಮಾತ್ರ ಲಾಂಛನ ಹಾಕತ್ತಾರೆ. ಖಾಸಗಿ ಅವ್ರದ್ದು ಖಾಸಗಿ. ಆದ್ರಿಂದ ಈಗ ರಾಜರು ಇದನ್ನ ಇವ್ರಿಗೆ ಕುಂಬಳಿ ಹಾಕಿ ಕೊಟ್ಟಿರೋದ್ರಿಂದ ಅವ್ರ ವೈಯಕ್ತಿಕ ಏನೋ ಮಾಡ್ಕೋತಾರೆ. ಅವ್ರ ಗೌರವ ಹಾಕ್ಬೇಕಾದ್ರೆ ಏನೋ ಒಂದ ಫೋಟೋ ಗೀಟ ಇಟ್ಟು ಪೂಜೆ ಗೀಜೆ ಮಾಡ್ತಾರೆ ಸರ್. ಹಾಗಾಗಿ ಲಾಂಛನ ಹಾಕೊಂಡಿಲ್ಲ. ಮತ್ತೆ ಇದು ಮತ್ತೆ ಇದು ಒಳಗಡೆ ಹೋಗ್ಬೋದು. ಇದು ಅವ್ರ ಕಾಲದಲ್ಲೇ ಆಗಿರೋದು ಮೇಡಮ್. ಈ ಬಿಲ್ಡಿಂಗ್ ಕಟ್ಟಿರಲ್ಲ ಮೇಡಮ್, ಆಗಿನಿಂದ ಹಿಂಗೆ ಇದೆ ಮೇಡಮ್ ಇದು. ಓ, ಅವಾಗ್ಲಿಂದ ಇದೆ ಇದೆ. ಇದನ್ನ ಮತ್ತೆ ರೀಕ್ರಿಯೇಟ್ ಏನು ಮಾಡಿಲ್ಲ? ಅದೇನೇ ಇಲ್ಲ ಮೇಡಮ್, ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ಬಣ್ಣ ಹೊಡೆದಿರ ಉಟ್ಕೊಂಡ್ರೆ ಏನು ಮಾಡಿಲ್ಲ ಮೇಡಮ್. ಎಲ್ಲ ಹೀಗೆ ಇದೆ. ಬಂಗ್ಲೆಗ್ ಸೇರಿದ ಜಾಗ ತಾನೆ? ಇದ್ರಲ್ಲಿ ಪಾನಿಪುರಿ ಎಲ್ಲ ಮಾಡ್ತಾ ಇದ್ದಾರೆ. ದಿವಾನ್ ಪುಣೆ ಅವರ ಸಂಬಂಧಿಕರು ಇದ್ರಲ್ಲ ಮೇಡಮ್, ಅದರಲ್ಲಿ ಇದನ್ನ ಅದು ಪವರ್ ಆಫ್ ಅಟಾರ್ನಿ ಕೊಟ್ಬಿಟ್ಟಿದ್ರು ಒಬ್ಬರಿಗೆ. ಓ, ಇಲ್ಲಿರೋರು ಒಬ್ಬರಿಗೆ ಕೊಟ್ಬಿಟ್ಟಿದ್ರು ಕೃಷ್ಣಮೂರ್ತಿ ಅವ್ರಿಗೆ. ಅವ್ರು ಅದನ್ನ ಬೇರೆಯವ್ರಿಗೆ ಸೇಲ್ ಮಾಡಿ ಸೇಲ್ ಮಾಡಿ, ಯಾಕಂದ್ರೆ ಅವ್ರಿಗೆ ಇತ್ತಲ್ಲ ಅವರು ಮಾರಾಟ ಮಾಡೋದು. ಹಂಗಾಗಿದ್ದು ಲಿಟಿಗೇಷನ್ ಅಲ್ಲಿ ಆಗಿ ಇದೆ. ಮತ್ತೆ ಅದರಲ್ಲಿ ಒಬ್ಬ ಸಂಬಂಧಿಕ ಇಲ್ಲಿ ಒಬ್ಬ ಅಂದ್ರೆ ಆಗ ಏನ್ ಬಹಳ ಇಲ್ಲಿ ಹೊಟ್ಟೋದ ಮೇಡಮ್, ಇಲ್ಲಿ ಆದಾಯ ಇಲ್ವಲ್ಲ, ಸಣ್ಣ ಪುಟ್ಟ ಮಾರ್ಕೊಂಡು ಸುಖಕರವಾಗಿ ಜೀವನ ಮಾಡಿದವರು ಮೇಡಮ್, ಏನ್ ಮಾಡಕ್ ಸಾಧ್ಯ? ಓ, ಕೆಲಸ ಇಲ್ದಲೆ ದಿವಾನ್ ಪುಣೆಯವ್ರ ಫ್ಯಾಮಿಲಿ ಬೇರೆ ಕಡೆ ಹೋದಾಗ ಆ ಟೈಮಲ್ಲಿ ಇದು ಜಾಗದ್ದು ಸ್ವಲ್ಪ ಏನಿದ್ರೆ ಸುಕನ್ಯ ಪುಣೆಮ್ಮ ಅವರು ಮೇಡಮ್ ಇಂಗ್ಲೆಂಡ್ ಅಲ್ಲಿ ಮೇಡಮ್ ಅವರು ಪ್ರೊಫೆಸರ್ ಆಗಿದ್ರು ಮೇಡಮ್ ಆ ಕಾಲದಲ್ಲಿ. ಓಹೋ, ಆವಾಗಿನ ಕಾಲದಲ್ಲಿ. ಅವ್ರ ಎಷ್ಟನೇ ಜನರೇಷನ್ ದಿವಾನ್ ಪುಣೆಯವ್ರದ್ದು ಸುಕನ್ಯಾ ಅವರು? ಏನೋ ಒಂದು 5-6 ಬರುತ್ತೆ ಮೇಡಮ್. ಓ, 6ನೇ ಜನರೇಷನ್. ಅವ್ರ ಹತ್ರ ಜಗಳ ಆಡಿದೆ ಒಂದಿನ. ಯಾಕೆ?
ಈ ಬಿಲ್ಡಿಂಗ್ ವಿಚಾರಿಗೆ ಜಗಳ ಆಡ್ತಿದ್ದಾನೆ ಒಂದ್ಸಲ. ಅಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟು ಮನೇನ ಎಕರೆ ಅಡ್ರೆಸ್ ಇಲ್ಲಿದ್ದೀನಿ ಫೋನ್ ಮಾಡಿ ಒಂದ್ ಎಡ್ಕಿತ ಮಾಡಿದ್ರು ಪಾಪ ಅವರೇ ಬನ್ನಿ ಮೇಡಮ್ ಅಂತಂದೆ. ಆಮೇಲೆ ಒಂದ್ಸಲ ಬಂದು ಸ್ಪೀಡ್ ಎಲ್ಲ ಕೊಟ್ಬಿಟ್ಟು ಏನಪ್ಪ ನೀ ಜಗಳ ಆಡ್ದಕ್ಕ ಒಂಚೂರು ಇದೇನೋ ಅನುಕೂಲ ಆಯ್ತು ಅದನ್ನು ಡೆಮಲಿಷ್ ಮಾಡ್ತೀರಿ ಮೇಡಮ್. ನೀವೇನು ಜಗಳಾಡಿದ್ದು ಅದನ್ನ ಜಗ ಅದನ್ನ ಹೊಡೆದಾಕ್ತಿರು ಮೇಡಮ್. ಅದನ್ನ ಏನು ಗುರುಮಲ್ಲೇಶ್ವರ ಗಾರ್ಮಿಡಿ ಹೋಯ್ದಿಲ್ಲ ಅರಮನೆ ಐನೂರು ವರ್ಷದ ಅದನ್ನ ಹೊಡೆದಕ್ಕೆಲ್ಲ ತೀರೆಲ್ಲ ಕೂದು ಮಾರಾಟ ಮಾಡ್ಕೊಳಕ್ಕೆ ಯಾರೊಬ್ರು ಪ್ರಯತ್ನ ಮಾಡಿದ್ರು ಇಲ್ಲಿ ಅವರೇ ಇಲ್ಲಿ ಲೋಕಲ್ ಆಗಿ ಮೇಡಮ್. ಯಾಕಂದ್ರೆ ಅವ್ರು ಇಲ್ಲಿ ಊರ್ಲಿಲ್ವಲ್ಲ ನನಗೆ ವಹಿಸಿದ್ರೆ ನಾನೇ ನೋಡ್ಕೋಬೇಕು ಅಂತ ಯಾರೊಬ್ರು ಹೇಳ್ಬಿಟ್ಟು ಅದನ್ನ ತೆರೆದಾಕ್ತಿರು. ನನಗೆ ನೋಡಿದ್ನೆಲ್ಲ ಹೊಡೆದಾಕ್ತಿರ ನಂಗೆ ಹೊಟ್ಟ ಬರೆದು ಬಿಡ್ತು. ಆವತ್ತು ಪ್ರಜಾನುಡಿ ಪತ್ರಿಕೆಯಲ್ಲಿದ್ದೆ ಮೈಸೂರು ಮಿತ್ರದಲ್ಲಿದ್ದೆ ಸುದ್ದಿ ಬರೆದಾಕ್ತೆ ದಿವನ್ ಪೂರ್ಣಯ್ಯವರ ಪುರತ ಬಂಗ್ಲೆ ಫಿನಿಶ್ ಆಯಿತು ಅಂತ ಬರೆದ್ಬಿಟ್ಟೆ. ಅದು ನಮ್ಮ ಪ್ರಜಾನುಡಿಯಲ್ಲಿ ಪ್ರಿಂಟ್ ಪೇಜ್ ಬಂದ್ಬಿಡ್ತು ಮೇಡಮ್ ಸುದ್ದಿ. ಆ ಕ್ಷಣಕ್ಕೆ ಅವತ್ತೇ ಅವ್ರಿಗೆ ಮೆಸೇಜ್ ಗೊತ್ತಾಯ್ತು. ಪುನಃ ಅಧಿಕಾರಿಗಳು ಬಂದರು ಪುನಃ ನಾಲ್ಕು ಅಧಿಕಾರಿ ಎಲ್ಲ ಪ್ರತಿಯೊಬ್ಬರು ಬಂದು ಮೇಡಮ್ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಸ್ಟಾಪ್ ಮಾಡಿಸಿ ಅದನ್ನ ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದ್ರು. ಧ್ರುವಣ್ಣ ಅವರು ಅಧಿಕಾರದಲ್ಲಿದ್ದಾಗ ಇದನ್ನ ಅಭಿವೃದ್ಧಿಪಡಿಸ್ತಾಗ ಅದನ್ನ ಜಿಲ್ಲಾ ಮಟ್ಟದಲ್ಲಿ ಗ್ರಂಥಾಲಯ ಮಾಡ್ತೀನಪ್ಪ ಒಳ್ಳೆ ಉತ್ತಮವಾದ ಗ್ರಂಥಾಲಯ ಮಾಡ್ತೀನಿ ಅಂತ ಭರವಸೆನ ಕೊಟ್ಟಿದ್ರು ಮೇಡಮ್. ಅಷ್ಟಕ್ಕೆ ಅವರು ಅಧಿಕಾರದಿಂದ ದೂರ ಉಳ್ಕೊಂಡ್ರು. ಹಾಗಾಗಿ ಅದು ಹಂಗೆ ಪೆಂಡಿಂಗ್ ಉಳ್ಕೊತೀವಿ ಮೇಡಮ್. ಅದು ಇಲ್ಲಿ ಒಳ್ಳೆ ಗ್ರಂಥಾಲಯ ಮಾಡ್ತೀನಿ ಅಂತ ಹೇಳಿದ್ರು. ಪುಸ್ತಕಗಳು ಪ್ರತಿಯೊಂದು ತಂದು ಇಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ಅವರಿದ್ರೆ ಬಹುಶಃ ಅದು ಗ್ರಂಥಾಲಯ ಆಗ್ತಿತ್ತು ಮೇಡಮ್. ಕಾಣುತ್ತೆ ಒಂದು ಲೇಖನಿ ಕಡ್ಗಕ್ಕಿಂತಲೂ ಹರಿತವಾದದಂತ ಒಂದು ಗಾದೆ ಮಾತಿದೆ. ಆ ರೀತಿ ನಿಮ್ದೊಂದು ಬರಹ ಬರೆದಿದ್ದು ಎಷ್ಟು ಪವರ್ಫುಲ್ ಆಯ್ತು. ಎಲ್ಲ ಅಧಿಕಾರಿಗಳು ಬಂದು ಇದನ್ನ ಸ್ಟಾಪ್ ಮಾಡಿದ್ರು. ಅದು ಡೆವಲಪ್ಮೆಂಟ್ ಆಯ್ತೋ ಬಿಟ್ಟು ಸೆಕೆಂಡರಿ ಒಂದು ಹಾಳಾಗದ್ದು ನಿಂತ್ಕೊಳ್ತಲ್ಲ ಇಲ್ಲ ಅದು ನಿಮ್ಮಿಂದ ಸಾಧ್ಯ ಆಗಿದೆ. ನಾವು ಯಾಕಂದ್ರೆ ಮೇಡಮ್ ನಮ್ಮಿಂದ ಅನ್ನೋದಕ್ಕಿಂತ ಎತ್ತಿಗೆ ಮೇಡಮ್ ಜನಗಳ ಏನೋ ಒಂದು ಹೇಳಿರ್ತಾರೆ ಮೇಡಮ್. ನಾವೇನೋ ಒಂದು ಬರಲೇಬೇಕು ಅಂತ ಬರೀಲ್ಲ ಮೇಡಮ್. ನಮಗೇನೋ ಒಂದು ಇರುತ್ತೆ ಸಾರ್ವಜನಿಕ ಕಳಕಳಿ ಕೆಲವರು ಅಧಿಕಾರಿಗಳು ದೂರು ಕೊಡೋಕೆ ಎದುರ್ಕತ್ತಾರೆ ನಾವು ಬರ್ದಿರ್ತೀವಿ ಇದನ್ನೇ ಎತ್ತಾರು ಬರೀ ಬರೆದಾಗ ಮೇಡಮ್ ಯಾರೊಬ್ಬರು ಅದನ್ನು ಗಣನೆ ತಗೊಂಡು ಏನೋ ರೆಡಿ ಮಾಡ್ತೀವಿ. ಇವತ್ತು ನಮ್ಗೆ ಸಂತೋಷ ಆಗ್ತಾ ಇದೆ ನಾಲ್ಕು ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಒಂದು ನಾಲ್ಕು ಜನಕ್ಕೆ ಉದ್ಯೋಗ ಆಗ್ತದೆ ನೋಡಿ. ಇದೆಲ್ಲ ಹಾಳು ಬಿದ್ದಿದ್ವಿ ಯಾರೋ ಬೆಂಕಿ ಕೊಟ್ಟಿದ್ರು ಅಂತ ಹೇಳಿದ್ರಿ. ನಾವು ಬಂದು ನಮ್ಮ ವಿಡಿಯೋದಲ್ಲಿ ನಮ್ಮ ಸ್ನೇಹಿತರಿಗೆ ತೋರ್ಸೋಕೆ ಆಗ್ತಿರಲಿಲ್ಲ. ಈ ವಿಡಿಯೋನ ಇನ್ನೊಂದು 10 ವರ್ಷ ಬಿಟ್ಕೊಂಡು ನೋಡಿದ್ರು ಕೂಡ ನಮ್ಮ ಮುಂದಿನ ಜನರೇಷನ್ ಕೂಡ ದಿವಾನ್ ಪೂರ್ಣಯ್ಯನವ್ರದ್ದು ಒಂದು ಬಂಗ್ಲೆ ಇದೆ, ಅಲ್ಲಿ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ, ಅವ್ರ ಬಾಲ್ಯ ಜೀವನ ಆಗಿರ್ಬೋದು, ಅವ್ರ ಆಡಳಿತ ವ್ಯವಸ್ಥೆ, ಅವ್ರು ಯಾವ ರೀತಿ ಬೆಳೆದು ಬಂದರು, ಮತ್ತು ಅವರ ಕಾಲದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅಪರೂಪದಂಥದ್ದು ಎಲ್ಲೂ ಸಿಗಲ್ಲ. ಒಂದು ವಿವಾಹದ ಒಂದು ಲಗ್ನ ಪತ್ರಿಕೆ, ಪಟ್ಟಾಭಿಷೇಕ ಮಾಡಿದಂಥದ್ದು ರಾಜರಿಗೆ ಒಂದು ಲಗ್ನ ಪತ್ರಿಕೆ, ಮುಹೂರ್ತದ್ದು ಎಲ್ಲನೂ ಕೂಡ ಸಂಗ್ರಹಾಲಯದಲ್ಲಿದೆ. ನೀವು ಬಂದು ಇಲ್ಲಿ ಯಳಂದೂರಿಗೆ ಬಂದರೆ ಯಾರಾದರೂ ಭೇಟಿ ಕೊಟ್ಟರೆ ತಪ್ಪದೇ ವಿಸಿಟ್ ಮಾಡ್ಬೋದು. ದಿವಾನ್ ಪೂರ್ಣಯ್ಯನವ್ರದ್ದು ಒಂದು ಸಂಪೂರ್ಣ ಇತಿಹಾಸ ನಿಮಗೆ ಸಿಗುತ್ತೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಪ್ರಾಚ್ಯವಸ್ತು ಸಂಗ್ರಹಾಲಯದ ಡೈರೆಕ್ಟ್ರು ನಮಗೆ ಪರ್ಮಿಷನ್ ಕೊಟ್ಟರು, ನಾವೊಂದು ಲೆಟರ್ ಕೊಟ್ಟು ಆಯಿತು ಮಾಡ್ಕೊಂಡೋಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಂತ ಪ್ರೋತ್ಸಾಹಿಸಿದರು. ಈ ರೀತಿ ನಾವು ಎಲ್ಲೇ ಆದರೂ ಕೂಡ ಪುರಾತನ ಕಟ್ಟಡಕ್ಕೆ ಒಂದು ಅಲ್ಲಿ ಸರ್ಕಾರದವರು ಒಂದು ಸಪೋರ್ಟ್ ಕೊಟ್ಟರೆ ನಮ್ಮ ವಿಡಿಯೋದ ಮುಖಾಂತರ ಎಷ್ಟೋ ಮಾಹಿತಿಗಳನ್ನ ನಮ್ಮ ಸ್ನೇಹಿತರಿಗೆ ತಲುಪಿಸೋಂಥ ವ್ಯವಸ್ಥೆನ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ನೀವು ಒಂದು ವ್ಯಾಪಾರ ಮಾಡ್ತಾ ಇದ್ರಿ, ನಿಮ್ಮ ಹೊಟ್ಟೆ ಪಾಡಿಗೆ ಹೋಗಿ ಅಲ್ಲಿಂದ ಬಿಟ್ಟು ಬಂದು ನಮಗೋಸ್ಕರ ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡಿ ದಿವಾನ್ ಪೂರ್ಣಯ್ಯನವರ ಒಂದು ಸಮಗ್ರ ಇತಿಹಾಸನ ಹೇಳಿದ್ದೀರಾ. ಇತ್ರೆ ಇಲ್ಲಿವರೆಗೂ ದಿವಾನ್ ಪೂರ್ಣಯ್ಯನವರ ಅದ್ಭುತವಾದ ಅರಮನೆ ನೋಡಿದ್ರಿ.